ನೋಡ್ತಿದ್ದೀರಾ ಸುವರ್ಣ रे होंगे अव तुम कोरक्ता दीपा अद्वर हेल्ता नानवर देवस्थान बेडकंडे अद्वर स्वाभिमानी नानेनू है नंदू बांधव्य निजवागू महत्वद्रे ನಾನು ಎದೇನ್ ಸುಡ್ತಾ ಇರೋ ಆ ಕಿಡಿ ಯಾವುದು ಅಂತ ನೀನೇ ಕಂಡುಹಿಡಿ ಅಂತಂದ್ರು. ಆದರೆ ಅದು ಸಾಮಾನ್ಯವಾದ ಕಿಡಿ ಅಲ್ಲ ದೀಪಾ ಅವರೇ, ಅದವನ್ನ ಹಿಡಿ ಹಿಡಿಯಾಗಿ ಸುಡ್ತಾ ಇದೆ. ಹೇಗಾದರೂ ಮಾಡ ಕಿಡಿನ ಶಾಂತ ಮಾಡಲೇಬೇಕು. ನಾನಪ್ಪ ಸಂತೋಷವಾಗಿರಬೇಕು ದೀಪಾ ಅವರೇ, ನಾನಪ್ಪ ಸಂತೋಷವಾಗಿರಲೇಬೇಕು. ನನ್ನ ಕೈಯಲ್ಲಿ ಅವ್ವ ಈಗಿರೋ ಸ್ಥಿತಿ ನೋಡಕ್ಕೆ ಆಗ್ತಿಲ್ಲ ದೀಪ ಅವರೇ. ಈ ಕಣ್ಣಲ್ಲಿ ಬರೀ ಅವ್ವ ನಗ್ತಿರೋ ಬಿಂಬನ ಮಾತ್ರ ನೋಡಬೇಕು, ಅವರು ನೊಂದ್ಕೊಂಡಿರೋ ಬಿಂಬನಲ್ಲ. ಈ ಕಣ್ಣೀರನ್ನ ಅವ್ವನ ಕೈಗಳು ಎಷ್ಟು ಸಲ ಒರೆಸಿದವು ಗೊತ್ತಾ? ನಾನು ಅವ್ವನ ಕಣ್ಣೀರನ್ನ ಒರೆಸಲೇಬೇಕು ದೀಪ ಅವರೇ, ಒರೆಸಲೇಬೇಕು. ಆದರೆ ಹೇಗೆ ದೀಪ ಅವರೇ? ಬರೀ ಕಣ್ಣೀರು ಒರೆಸ್ಕೊಂಡು ಮಾತ್ರ ನೀನು ನೋವು ಕಮ್ಮಿ ಆಗುತ್ತೇನವ್ವ? ಅದೇನು ವಿಷಯ ಅಂತ ಹೇಳು, ನಾನು ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ಅದನ್ನು ಪರಿಹಾರ ಮಾಡ್ತೀನಿ. ಸೂರ್ಯನ ಬೆಳಕಲ್ಲಿ ಬದುಕೋಕ್ಕಾಗದೆ ಇರೋಳು ಬೇಕು ಅಂತಲೇ ಕತ್ತಲೆ ಸೃಷ್ಟಿ ಮಾಡ್ಕೋತಾ ಇದೀಯ. ಕತ್ತಲೆಯಲ್ಲಿ ದೀಪ ಹಚ್ಚಿ ಬೆಳಕು ಮಾಡ್ಕೋಬೇಕು ಅಂತಿದೀಯ. ಮೊದಲು ನಿನ್ನೊಳಗೆ ನೀನು ಬೆಳಕು ತುಂಬ್ಕೋ ಲಕ್ಷ್ಮಿ. ನಿನ್ನ ಸುತ್ತಮುತ್ತ ಬೆಳಕು ತುಂಬ್ಕೊಂಡ್ರೆ ಏನು ಪ್ರಯೋಜನ? ನೀನು ಓಡಿಸ್ಬೇಕಾಗಿರೋದು ನಿನ್ನ ಹೃದಯದ ಕತ್ತಲೆನ. ಹಠ ಅನ್ನೋ ಕಲ್ಲು ಬಂಡೆ ಮುಚ್ಕೊಂಡಿರೋ ನಿನ್ನ ಹೃದಯದ ಬಾಗಿಲನ್ನು ತೆಗಿ ಲಕ್ಷ್ಮಿ, ಬೆಳಕು ತಾನಾಗೆ ಬರುತ್ತೆ. ಆ ಬೆಳಕು ಮನಃಶಾಂತಿ ಕೊಡುತ್ತೆ. ಈ ಒಂಟಿ ಹೋರಾಟ ಬಿಟ್ಬಿಡು ಲಕ್ಷ್ಮಿ, ನೀನು ಗೆಲ್ಲೋಕ್ಕಾಗಲ್ಲ. ಸಮಸ್ಯೆ ಎಷ್ಟು ದೊಡ್ಡದಿದೆ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನ ಬಗೆಹರಿಸೋಕೆ ಪ್ರಯತ್ನ ಮಾಡು. ಅದರ ಹಿಂದೆ ಇಡೀ ಕುಟುಂಬದ ಕುಡಿಯ ಜೀವನದ ಪ್ರಶ್ನೆ ಇದೆ. ಈ ವಿಷಯ ಎಲ್ಲ ಅಕ್ಷಯ್ ಅವಿನಾಶ್ ಹತ್ರ ನಿನಗೆ ಹೇಳೋಕ್ಕಾಗಲಿಲ್ಲ, ಆಕಾಶನ ಹತ್ರನಾದರೂ ಎಲ್ಲ ಹೇಳ್ಕೊಂಡ್ಬಿಡು ಲಕ್ಷ್ಮಿ. ನೀನು ನೋವಲ್ಲಿದೆಯಾ ಅಂತ ಗೊತ್ತಾಗಿ ಅವನು ಕುಗ್ಗಿ ಹೋಗಿದ್ದಾನೆ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತ ಅವನು ದೇವಸ್ಥಾನದವರೆಗೂ ಬಂದಿದ್ದ. ಆದರೆ ನೀನು ಅಲ್ಲೂ ನಿನ್ನ ಒಣ ವೇದಾಂತ ಹಠಾನೇ ಸಾಧಿಸ್ತೆ. ಒಂದು ಮಾತು ತಿಳ್ಕೋ ಲಕ್ಷ್ಮಿ, ಈ ತಾಯಿ ಮಗನ ಸಂಬಂಧ ಬರೀ ಒಂದು ಸಿಟ್ಟಿಂದ ಸತ್ತು ಹೋಗಲ್ಲ. ಅದು ದೇವರ ಆಯ್ಕೆ, ಅದು ಯಾರಿಗೂ ಬೇಡ ಅಂತ ಹೇಳಕ್ಕಾಗಲ್ಲ. ನೋಡ್ ಲಕ್ಷ್ಮಿ, ಅವನೇನಾದ್ರೂ ತಪ್ಪು ಮಾಡಿದ್ರೆ ಅವನ್ನ ಕ್ಷಮಿಸ್ಬಿಡು. ಅವನು ನಿನ್ನ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನ ಕೇಳೋಕೆ ಬಂದಿದ್ದಾರೆ. ದಯವಿಟ್ಟು ಅವನ ಕ್ಷಮಿಸಿ, ನಿನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಅವನ ಹತ್ರ ಹೇಳ್ಕೊಂಡ್ಬಿಡು ಲಕ್ಷ್ಮಿ. ತಾಯಿಯಾಗಿ ನಿನ್ನ ಸ್ವಾಭಿಮಾನಕ್ಕೆ ಏನೂ ಏಟಾಗಲ್ಲ. ದಯವಿಟ್ಟು ನಿನ್ನ ದಮ್ಮಯ್ಯ ಅಂತೀನಿ. ಆಕಾಶನ ಜೊತೆ ಒಂದೇ ಒಂದು ಸರ್ತಿ ಮಾತಾಡೋ ಲಕ್ಷ್ಮಿ. ಸರಿ, ನಿನ್ನ ಹಠ ನೀನು ಬಿಡೋದಿಲ್ಲ ಬಿಡು. ಈಗ ಅಮೃತ ಮದುವೆಗೆ ಒಡವೆಗಳಿಗೆ ಏನು ಮಾಡ್ತೀಯಾ, ಬೀಗರಿಗೆ ಏನು ಅಂತ ಹೇಳ್ತೀಯಾ? ಈ ನಿನ್ನ ಹಠ ನಕಲಿ ಒಡವೆಗಳನ್ನು ಅಸಲಿ ಒಡವೆ ಮಾಡುತ್ತಾ? ನಿಮಗೆ ಅಂಥ ಆತಂಕ ಏನೂ ಬೇಡ. ನನ್ನ ಒಡವೆನ ಮುರಿಸಿ ಅಮೃತಂಗೆ ಒಡವೆ ಮಾಡಿಸ್ತೀನಿ. ನಾನು ಎಷ್ಟು ಕೇಳ್ಕೊಂಡ್ರು ಬಾಯೇ ಬಿಡ್ತಾ ಇಲ್ಲ. ನನ್ನ ಕರ್ತವ್ಯನ ಹೇಗೆ ಪಾಲಿಸ್ಲಿ, ಹೇಗೆ ಪಾಲಿಸ್ಲಿ ದೀಪ ಅವರೇ? ಸಮಾಧಾನ ಮಾಡ್ಕೊಳ್ಳಿ. ಮತ್ತೆ ಮನಸ್ಸೊಳಗೆ ಏನಿದೆ ಅಂತ ನಿಮಗೆ ಗೊತ್ತಾಗೇ ಆಗುತ್ತೆ. ಯಾಕಂದರೆ ನಿಮ್ಮ ಅತ್ತೆ ಸಂಬಂಧದ ನಡುವೆ ಯಾವ ಗುಟ್ಟು ಉಳಿಯಲ್ಲ, ಅದು ಅರಿವಾಗೇ ಆಗತ್ತೆ ರೀ. ನಿಮಗೆ ಗೊತ್ತಾಗೇ ಆಗುತ್ತೆ ರೀ. ಅತ್ತೆ ಕಣ್ಣೀರ್ನ ನೀವು ಒರ್ಸೇ ಉರಿಸ್ತೀರ. ಬಡದ ತಾಳಕ್ಕೆ ಸರಿಯಾಗಿ ಲಾಲಿ ಆಡೋ ಅವ್ವ, ಮಗುವಿನ ಕೈಕಾಲು ಬಡಿತಕ್ಕೆ ಹೊಸ ಭಾಷೆ ಹೊಸ ಪದಗಳನ್ನ ಕಲಿಯೋ ಅವ್ವ, ನಿಮ್ಮ ಮನಸ್ಸಿನ ಹುಡುಕಾಟಕ್ಕೆ ಅವ್ರ ಗುಟ್ಟಗಳನ್ನ ಒಪ್ಪಿಸ್ತಾ ಇರ್ತಾರ? ಹಾಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೇ ಆಗತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಭೇಷ್ ಲಕ್ಷ್ಮಿ, ಭೇಷ್. ಎಂತೆಂಥ ಒಳ್ಳೆ ಐಡಿಯಾಗಳನ್ನು ಇಟ್ಕೊಂಡಿದ್ಯಾ ನೀನಲ್ಲಿ. ಆ ತಾಯಿ ಅಂದರೆ ಇವಳೇ, ಆಕಾಶನ ಇನ್ನೂ ತನ್ನ ಎದೆಯೊಳಗೆ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಇವತ್ತು ಅದೇ ಆಕಾಶನ ಕ್ಷಮಿಸಬೇಕಾಗುತ್ತಲ್ಲ ಅಂತ ನಿನ್ನ ಒಡವೆಗಳನ್ನೇ ಮಾರೋಕೆ ಹೊರಟಿದ್ದೀಯಾ. ಆ ಏನೇನು ಅಹಂಕಾರ ಹಠ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನಾನು ನೋಡೇ ಬಿಡ್ತೀನಿ. ಯಾಕೆ ಪದೇ ಪದೇ ಅಹಂಕಾರ ಹಠ ಅಂತಿದ್ದೀರಿ? ಅದು ನನ್ನ ಸ್ವಾಭಿಮಾನ. ನನಗೆ ನನ್ನ ಸ್ವಾಭಿಮಾನ ನನ್ನ ಪ್ರಾಣಕ್ಕಿಂತ ಹೆಚ್ಚು, ತಿಳ್ಕೊಳ್ಳಿ. ಯಾಕೆ ಮನೆ ಬಿಟ್ಟು ಹೋದವನ ಹತ್ರ ನನ್ನ ದುಃಖ ತೋಡ್ಕೊಂತ ಪದೇ ಪದೇ ಹೇಳ್ತಾ ಇದ್ದೀರಿ? ನಾನೊಬ್ಬ ತಾಯಿಯಾಗಿ ಅವನ ಹತ್ರ ಹೋಗಿ ಸಹಾಯ ಮಾಡೋಂತ ಕೇಳ ಹೇಳಿ, ಅದನ್ನು ಕೇಳಿ ಅವನು ಹೇಗೆ ತಗೋತಾನೆ ಅನ್ನೋ ಕಲ್ಪನೆ ಏನಾದರೂ ಇದೆಯಾ ನಿಮಗೆ? ಲಕ್ಷ್ಮೀ ಲಕ್ಷ್ಮೀ, ಆಕಾಶನ್ನು ನಾವು ಇವತ್ತು ನೋಡ್ತಾ ಇದ್ದೀವ. ಅವನು ಇಲ್ಲಿದ್ದಾಗಲೂ ಈ ಮನೆ ಎಲ್ಲ ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ತಿದ್ದ. ಈಗ ಮನೆಯಿಂದ ಹೊರಗಿದ್ಕೊಂಡು ಅದೇ ಕೆಲಸ ಮಾಡ್ತಿದ್ದಾನೆ. ಅವನ ಗುಣದಲ್ಲಿ ಯಾವ ಲೋಪ ಹುಡುಕ್ತಾ ಇದೀಯಾ ಲಕ್ಷ್ಮಿ? ಯಾವ ಲೋಪನೂ ಹುಡುಕ್ತಾ ಇಲ್ಲ ರೀ, ಆದರೆ ಯಾವ ಲೋಪನೂ ಆಗಬಾರ್ದು ಅಂತ ಬಯಸ್ತಾ ಇದ್ದೀನಿ. ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋದವನ ಹತ್ರ ನನ್ನ ಕಷ್ಟಗಳನ್ನು ಬಗೆಹರಿಸಪ್ಪ ಅಂತ ಕೇಳ್ಕೊಂಡ್ರೆ ಅವನೇನಂತಾನು ಗೊತ್ತಾ? 15 ದಿನಕ್ಕೆ ಅಂತ ಮನೆ ಬಿಟ್ಟು ಹೋದರೆ ಈ ಅವನಿಗೆ 4 ದಿನ ಮನೆ ನಡೆಸೋಕ್ಕಾಗಲಿಲ್ವಲ್ಲ ಅಂತ ಆ ಮಾತನ್ನು ಕೇಳಿ ನಾನು ಬದುಕಿರಬೇಕು ಅಂತೀರಾ ಹೇಳಿ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಈ ಬೆಳೆದಿಂಗಳು ಬಾಲೇನೇನಾದರೂ ದಿಲೀಪ್ ಅವ್ರು ನೋಡಿದ್ರೆ ಕದ್ಕೊಂಡು ಹೋಗೋದು ಗ್ಯಾರಂಟಿ. ಸುಮ್ಮನೆ ರೀ ಅದಕ್ಕೆ ಇಷ್ಟೊಂದು ನಾಚಿಕೆನಾ? ನಿನ್ನ ನಾಚಿಕೆಗೂ ನಿನ್ನ ಬಾಯಲ್ಲಿ ಬರ್ತಾ ಇರೋ ಮಾತಿಗೂ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಮದುವೆ ತಯಾರಿನೂ ನಡೀತಾ ಇದೆ, ಒಡವೆನೂ ತಂದಾಗಿದೆ, ಆದ್ರೂ ಸುಮ್ಮನೆ ಅತ್ತಿಗೆ ಹೋಗಿ ಅತ್ತಿಗೆ ಅಂತ ಡ್ರಾಮನಾ? ಅಮ್ಮು, ಒಡವೆ ಅಂದಾಗ ನೆನಪಾಯ್ತು ನೋಡು, ನೀನು ಒಡವೆಗಳನ್ನೆಲ್ಲ ಎಲ್ಲಿಟ್ಟಿದೀಯಾ? ಅಮ್ಮನ ರೂಮ್ ಕಬೋರ್ಡೆಲ್ಲ ಇದ್ದಾವೆ ಅತ್ತಿಗೆ. ಎಲ್ಲ ಒಡವೆನೂ ಒಂದೊಂದು ಬಾಕ್ಸಲ್ಲಿ ಸೇಫ್ ಆಗಿದ್ದಾವೆ. ಅಮ್ಮು, ಒಂದೊಂದು ಬಾಕ್ಸಲ್ಲಿ ಒಂದೊಂದು ಒಡವೆ ಇಟ್ಕೊಳ್ಳೋದು ಓಲ್ಡ್ ಫ್ಯಾಷನ್. ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದನೂ ನಾವು ಅದನ್ನೇ ನೋಡ್ಕೊಂಡು ಬಂದಿದ್ದೀವಿ. ಒಂದು ಕೆಲಸ ಮಾಡು, ನಾನು ನಿನಗೊಂದು ಕಂಟೈನರ್ ಥರ ಇರೋವಂಥ ಬಾಕ್ಸ್ ಕೊಡ್ತೀನಿ, ಅದರಲ್ಲಿ ನಿನ್ನ ಒಡವೆಗಳನ್ನೆಲ್ಲ ಎತ್ತಿಟ್ಕೊ. ನೀನು ಹೋಗಿ ಒಡವೆಗಳನ್ನ ತೊಗೊಂಡು ಬಾ, ನಾನು ಹೋಗಿ ಬಾಕ್ಸ್ ತೊಗೊಂಡು ಬರ್ತೀನಿ. ಆಯಿತಾ? ಸರಿ ಅದಕ್ಕೆ. ಮೀನಕ್ಕ, ಹೆಬ್ಬೆಟ್ಟು ನೀವು ಓದಿರೋ ನನ್ನೇ ಯಾಮಾರ್ಸಕ್ಕೆ ನೋಡ್ತೀರಾ? ಈಗಿದೆ ಪವಾಡ ಬಯಲು ಕಾರ್ಯಕ್ರಮ, ಹೇಗೆ ಸಿಕ್ಕಾಕ್ಸ್ತೀನಿ ನಿಮ್ಮನ್ನು ಅಂತ ನೋಡ್ತಾ ಇರಿ. ಅಮ್ಮು, ಅದಕ್ಕೆ ಬಾಕ್ಸ್ ತುಂಬ ಚೆನ್ನಾಗಿದೆ. ನನ್ನ ಪ್ರೀತಿನ ಆಜ್ಞೆ ಅಮ್ಮುಗೆ ಚೆನ್ನಾಗಿಲ್ದಿರೋದನ್ನ ಯಾವತ್ತಾದರೂ ಕೊಡ್ತೀನ? ಒಡವೆಗಳನ್ನ ಕೊಡು, ನಾನು ಇದರಲ್ಲಿ ಜೋಡಿಸ್ತಾ ಹೋಗ್ತೀನಿ. ಆಯಿತಾ? ಇದರಲ್ಲಿ ಒಡವೆನೇ ಇಲ್ಲ. ಹೌದು ಅಮ್ಮು, ಈ ಬಾಕ್ಸ್ ಖಾಲಿನೇ ಇದೆಯಲ್ಲ, ಒಡವೆ ಇಲ್ಲ ಇದು. ಹಾಗಿದ್ರೆ ನೀನೇ ಯಾರಿಗಾದ್ರೂ ಕೊಟ್ಟು ಮರ್ತಿದೀಯೋ ಹೇಗೆ? ಇಲ್ಲ ಅದಕ್ಕೆ, ನನ್ನ ಒಡವೆ ಯಾರಿಗೂ ಕೊಟ್ಟಿಲ್ಲ. ನನ್ನ ಮದುವೆ ಒಡವೆನ ನಾನು ಯಾರಿಗೆ ಕೊಡಲಿ? ಅಮ್ಮನ ರೂಮಲ್ಲಿರೋ ಒಡವೆ ಯಾರು ಎತ್ಕೋತಾರೆ? ಅದಕ್ಕೆ ನಂಗೆ ತುಂಬ ಭಯ ಆಗ್ತಾ ಇದೆ. ಅದಕ್ಕೆ ಅಮ್ಮನಿಗೆ ಗೊತ್ತಾದರೆ ಅದಕ್ಕೆ ಯಾರು ತೊಗೊಂಡಿರ್ತಾರೆ, ಅದಕ್ಕೆ ಯಾರು ಕಳ್ರತ್ಗೆ ಹೇಳಿ, ಅದಕ್ಕೆ ಅದಕ್ಕೆ ಪ್ಲೀಸ್ ಅದಕ್ಕೆ ಹೇಳಿ. ಅದಕ್ಕೆ ಕಳ್ಳ ಬಂದಿದ್ರೆ ಎಲ್ಲ ಒಡವೆನೂ ತೊಗೊಂಡೋಗ್ತಿರ್ಲಿಲ್ವ ಅಮ್ಮ? ಬಹುಶಃ ಮನೇಲಿರೋ ಕಳ್ಳರ ತೊಗೊಂಡಿರಬೇಕು. ಮನೇಲಿರೋ ಕಳ್ಳರ? ಅಮ್ಮ, ನಾನು ಅವ್ರ ಮೇಲೆ ನೇರವಾಗಿ ಹೇಳ್ತಿದ್ದೀನಿ ಅಂತಲ್ಲ, ಮೀನಾಕ್ಷಕ್ಕ ಆ ಕಬೋರ್ಡ್ ಸುತ್ತ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ನೆಂಟರು ಮದುವೆಗೆ ಬೇರೆ ಹೋಗಿದ್ದಾರೆ. ಒಡವೆ ಆಸೆ ಬಂದು ತಗೊಂಡ್ರು ತಗೊಂಡಿರಬಹುದು ಅಂತ. ನೀವು ಹೇಳೋದು ಸರಿ ಅದಕ್ಕೆ, ಒಡವೆನ ಅವರೇ ತೊಗೊಂಡೋಗಿದ್ರು ತೊಗೊಂಡೋಗಿರ್ಬೋದು. ಮೊದಲೇ ಕಳ್ಳಿ ಅವರು. ಇರಿ, ನಾನು ಈಗಲೇ ಹೋಗಿ ಅಮ್ಮಂಗೆಲ್ಲ ಹೇಳ್ತೀನಿ. ಅಮ್ಮ, ಅತ್ತೆ ಮೊದಲೇ ಬೇಜಾರಲ್ಲಿದ್ದಾರೆ. ನೀನು ಈಗ ಹೋಗಿ ಈ ವಿಷಯ ಹೇಳಿದ್ರೆ ಇನ್ನೂ ಬೇಜಾರಾಗ್ತಾರೆ. ಇರು, ನಾನೇ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಮೀನಾಕ್ಷಿ ಅಕ್ಕ ಫಂಕ್ಷನ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಅವರೇ ಬಾಯ್ ಬಿಡೋ ಹಾಗೆ ಮಾಡೋಣ. ಆಗ ಕಳ್ಳಿ ರೆಡ್ ಹ್ಯಾಂಡಾಗಿ ಸಿಕ್ಕಾಕೋತಾಳೆ. ನಾನು ನಿನಗೆ 1000 ಸಲ ಬಡ್ಕೊಂಡೆ, ಅಮ್ಮ ಒಡವೆ ಹಾಕೊಂಡು ಬರಬೇಡ ಅಂತ. ನನ್ನ ಮಾತಲ್ಲಿ ಕೇಳ್ತೀಯ ನೀನು? ಇಡೀ ದಿನ ಹುಡುಕಿದ್ರು ಆ ಜುಮ್ಕಿ ಸಿಗ್ತಾ ಇಲ್ಲ. ಮನೇಲಿ ಏನು ಹೇಳ್ತೀಯೋ ಏನೋ. ಅವನ ಮುಂದೆ ನಿಲ್ಸಿದ್ರೆ ನಿನ್ನಂತೂ ಬಲಿ ಹಾಕ್ತಾರೆ. ನಾನಂತೂ ನಿನ್ನನ್ನು ಉಳಿಸ್ಕೊಳಕಂತೂ ಬರಲ್ಲ. ತುಟಿ ಪಿಟಕ್ಕಂದೆ ಸುಮ್ಮನೆ ನಿಂತಿರ್ತೀನಿ. ರೀ, ನೀವೇ ಹಿಂಗೆ ಅಂದ್ಬಿಟ್ರೆ ಹೆಂಗೆ? ಹೆಂಡತಿ ಕಷ್ಟದಲ್ಲಿದ್ದಾಗ ನೀವು ಸಹಾಯ ಮಾಡಬಾರ್ದಾ? ನಿಂಗೆ ಸಹಾಯ ಮಾಡೋದ? ನಿಂಗೆ ಸಹಾಯ ಮಾಡೋ ಬದಲು ಸಾವಿನ ಕಣಿವೆಗೆ ಹೋಗಿ ಬಿದ್ದು ಸಾಯಿಯನ್ನು ಸಾಯ್ತೀನಿ. ರೀ, ಯಾಕೇನೇನೋ ಮಾತಾಡ್ತಿದ್ದೀರಾ? ಎಷ್ಟೋ ಭಾಗ್ಯಗಳಿದಾವೆ, ಅದರಲ್ಲಿ ಮಾಂಗಲ್ಯ ಭಾಗ್ಯದ ಬಗ್ಗೆ ಯಾಕ್ರಿ ಅಪಶಕನದ ಮಾತಾಡ್ತೀರಾ? ಬಿಡ್ತು ಅನ್ನಿ. ಬಿಡ್ತು ಅಂದ್ರೆ ಬದಲಾಗುತ್ತೇನೆ ನೀನು ಹಣೆ ಬರ. ಅವ್ವ ನಿನ್ನ ಸಾಯಿಸೇ ಸಾಯಿಸ್ತಾಳೆ. ಅಯ್ಯೋ, ಹಂಗೇನೂ ಆಗಲ್ಲ. ಈ ಮೀನಾಕ್ಷಿ ಆಯಸ್ಸು ಅಷ್ಟೇನು ಅಲ್ಗಾಡ್ತಾ ಇಲ್ಲ. ಸುಮ್ಮನೆ ಇರಿ, ಯಾರಿಗೂ ಕಾಣ್ದಂಗೆ ಈ ಒಡವೆಗಳನ್ನು ತಗೊಂಡು ಹೋಗಿ ಕಬಡಲ್ಲಿ ಇಟ್ಬಿಡ್ತೀನಿ. ಕಬಡಲ್ಲಿ ಇಟ್ಬಿಟ್ರೆ ಮುಗಿದು ಹೋಗ್ಬಿಡುತ್ತಾ? ಅಮ್ಮ ಒಡವೆಗಳು ತಗೊಳಕ್ ಹೋದಾಗ ಜುಮ್ಕಿ ಇಲ್ಲ ಅಂತ ಗೊತ್ತಾಗಲ್ವಾ? ಅವು ಮದುವೆ ಒಡವೆಗಳು. ಅಮ್ಮ ಕೂಗಿ ರಂಪಾಟ ಎಬ್ಬಿಸ್ತಾಳೆ. ಅಯ್ಯೋ, ಆಗ ನಾನೇ ತಲೆ ಕೊಡ್ಲಿ? ಯಾರೋ ಕಳ್ಳ ಬಂದು ಕದ್ಕೊಂಡು ಹೋಗಿರ್ಬೋದು ಅಂತ ಹೇಳ್ತೀನಿ. ನೀವು ಸುಮ್ಮನೆ ಇರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಯಾಕೆ ಮೊಗ ಹೆಂಗ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ನಗ್ನಗ್ತಾ ಇರ್ರಿ ನಗುವೆ ಆಭರಣ ಗೊತ್ತಾಯ್ತಾ ಆ ಆಭರಣನೇ ನಮ್ಮ ನಗುನ್ ಕಿತ್ಕೊಂಡಿರೋದು ನಿನ್ನ ಸಾಯಿಸಿ ಹೋಗ್ಬಿಡ್ತೀನಿ ಈ ಸುಮ್ಮನೆ ಬನ್ನಿ ನಾನು ಹೆಂಗೋ ಸಂಭಾಳಿಸ್ತೀನಿ ಬನ್ನಿ ಅತ್ತೆ ಚೆನ್ನಾಗಿದ್ದೀರಾ ನಿಮ್ಮನ್ನ ಸ್ವಲ್ಪ ಹೊತ್ತು ಬಿಟ್ಟೋಗಿದ್ಕೆ ಎಷ್ಟೋ ದಿನ ಬಿಟ್ಟೋದಂಗ ಅನ್ಸ್ತಾ ಇದೆ ತುಂಬಾ ಪ್ರೀತಿಸೋರ್ಗೆ ಹೀಗೆ ಅಲ್ವಾ ಅನ್ಸೋದು ಓವರ್ ಆಗಿ ನಾಟಕ ಮಾಡಕ್ಕೆ ಹೋಗಿ ಎಲ್ಲಿ ಪರದೇಶದಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೋ ಗೊತ್ತಾಗ್ತಾ ಇಲ್ವೇ ಅತ್ತೆ ಆ ಫಂಕ್ಷನ್ ಅಲ್ಲಿ ಬಂದವರೆಲ್ಲ ನಿಮ್ಮನ್ನ ಕೇಳಿದ್ದೆ ಲಕ್ಷ್ಮೀಬಾಯಿ ಬಂದಿಲ್ವಾ ಅಂತ ಅವರೆಲ್ಲ ನನ್ನ ನೋಡಿ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಷ್ಟು ಒಡವೆ ಹಾಕಿದ್ದಾರೆ ಎಲ್ಲಿ ಸೊಂಟ ಡಬ್ನ ಮುಟ್ ನೋಡ್ಲಾ ಅಂತ ದೇವ್ರನ್ನ ಮುಟ್ ನೋಡ್ದಂಗೆ ನೋಡಿದ್ದು ಅಯ್ಯೋ ಮತ್ತೂ ಕೊಯ್ತಿದ್ದಾಳೆ ಹೇಳ್ತಾ ಸತ್ಯನೂ ಹೇಳ್ಬಿಡ್ತಾಳೆ ಏನೋ ಮೊದಲು ಅವಳನ್ನ ಇಲ್ಲಿಂದ ದೂರ ಹಾಕಿ ಕಳಿಸ್ಬೇಕು ಮೀನಾಕ್ಷಿ ಮಗನ ರೂಮಲ್ಲಿ ಮಲಗಿಸಿ ಬರ್ತೀನಿ ಸರಿ ನೀವು ಮಲಗಿಸಿ ಹೋಗಿ ನನ್ನ ಅತ್ತೆಗೆ ಡಾಬ್ ಕೊಟ್ಬಿಟ್ಟು ಬರ್ತೀನಿ ಅದಕ್ಕೆ ಡಾಬ್ ಕೊಡೋಕೆ ಇಷ್ಟೊಂದು ಯಾಕೆ ಅರ್ಜೆಂಟು ಈಗ ತಾನೇ ಬಂದಿದ್ದೀರಾ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಇದೇನಿದು ಅಮ್ಮ ಹೀಗೆ ಮಾತಾಡ್ತಾ ಇದ್ದಾಳೆ ಕಡಿಯೋ ಕೋಣಕ್ಕೆ ಬಾಳೆಹಣ್ಣು ತಿನ್ಸೋ ಸ್ಕೆಚ್ಚಾ ಹೇಗೆ ಕಾಪಿ ಟೀ ಬೇಡವಾಗಿತ್ತು ಆದರೆ ಎಲ್ಲಿ ಕುಡಿದ್ರು ಮನೆ ಕಾಪಿ ಟೀ ಕುಡ್ದಂಗೆ ಆಗಲ್ಲ ನೋಡಿ ಯಾರಾದರೂ ಸ್ವಲ್ಪ ತಂದು ಕೊಡ್ತೀರಾ ಅದಕ್ಕೆ ಕಾಫಿ ಟೀ ಯಾವಾಗಾದರೂ ಕುಡಿಬೋದು ಮೊದಲು ಫಂಕ್ಷನ್ ವಿಷಯ ಹೇಳಿ ಫಂಕ್ಷನ್ ಗ್ರ್ಯಾಂಡಾಗಿತ್ತಾ ನೀವು ಅಷ್ಟೊಂದು ದುಡ್ಡಿನ ಸೀರೆ 4,000 ರೂಪಾಯಿ ಡಿಸೈನರ್ ಬ್ಲೌಸು ಎಲ್ಲ ಇಷ್ಟಪಟ್ರಾ ಅದ್ರ ಬಗ್ಗೆ ಏನು ಕೇಳ್ತೀಯ ಅಮ್ಮು ಅಲ್ಲಿ ಬಂದಿರೋರೆಲ್ಲ ನನ್ನ ಸೀರೆ ನನ್ನ ಬ್ಲೌಸು ನನ್ನ ಒಡವೆನೇ ನೋಡ್ತಾ ಇದ್ರು ಪುರೋಹಿತರಂತೂ ನನ್ನ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ರು ಆಮೇಲೆ ಮನೆಯವ್ರು ಬಂದು ಪೂಜೆಗೆ ಲೇಟ್ ಆಗುತ್ತೆ ಅಂತ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಆಮೇಲೆ ಅಮ್ಮನ ಡಾಬುನು ಹಾಕೊಂಡಿದ್ರಿ ಜನ ಎಲ್ಲ ನಿಮ್ಮ ಸುತ್ತಾನೆ ನಿಂತ್ಕೊಂಡಿರ್ತಾರಲ್ವಾ ಅದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ ಅಮ್ಮ ಎಲ್ಲಿರೋರೆಲ್ಲ ಬಂದು ನನ್ನ ಒಡವೆನ ಮುಟ್ಟಿ ನೋಡ್ತಾ ಇರೋರೆ ಅದು ಅಲ್ಲದೆ ಎಲ್ಲರೂ ನನ್ನ ಜೊತೆ ಫೋಟೋ ಬೇರೆ ತೆಗೆಸ್ಕೊಂಡ್ರು ಪುರೋಹಿತರು ತೆಗೆಸ್ಕೊಂಡ್ರು ಅದಕ್ಕೆ ನೆಕ್ಲೆಸು ಹಾಕೊಂಡಿದ್ರಿ ಹಾರನೂ ಹಾಕೊಂಡಿದ್ರಿ ಜುಮ್ಕಿ ಅದನ್ನೆಲ್ಲ ನೋಡಿ ಏನಂದ್ರು ಅಯ್ಯೋ ಅದನ್ನೆಲ್ಲ ನೋಡಿ ಅಲ್ಲಿರೋರಂತೂ ಯಾವ ಅಂಗಡಿಲಿ ತಗೊಂಡಿದ್ದು ಯಾರು ಮಾಡಿದ್ದು ಎಷ್ಟಾಯ್ತು ದೇವತೆಗಳಿಗೆ ಒಡವೆ ಮಾಡ್ತಾರಲ್ಲ ಆ ಒಡವೆ ಅಂಗಡಿಲೇ ಈ ಒಡವೆನೆಲ್ಲ ತಗೊಂಡಿದ್ದ ಅಂತ ಹೋಗ್ಲಿದ್ದೆ ಕೊನೆಗೂ ಬಾಯಿ ಬಿಟ್ಟೇ ಬಿಟ್ಲು ಏನಿದೆ ಇವಳಿಗೆ ಇಲ್ಲ ನಾನು ಯಾವ ಸರನ ಜುಮ್ಕಿನೂ ಹಾಕೊಂಡಿಲ್ಲ ಅಲ್ಲ ಅದ್ಯಾಕೆ ಜನ ಹೊಗಳ್ತಾರೆ ಅಂತ ಇದೇನತ್ಗೆ ಮಾತೆ ಬದಲಾಯಿಸ್ತಾ ಇದ್ದೀರಾ ಇವಾಗ ತಾನೇ ನಕ್ಲೆಸ್ಸು ಜುಮ್ಕಿ ಎಲ್ಲ ನೋಡಿ ಹೊಗಳಿದ್ರು ಅಂದ್ರಿ ಅಯ್ಯೋ ಇಲ್ಲ ಅಮ್ಮ ನಮ್ಮ ದೊಡ್ಡಮ್ಮನ ಮಗಳು ಅದನ್ನೆಲ್ಲ ಹಾಕೊಂಬಂದಿದ್ಲು ಅವಳನ್ನೇ ಎಲ್ಲರೂ ಹೊಗಳ್ತಾ ಇದ್ರು ಹ್ಞೂ ಯಾಕತ್ಗೆ ಸುಳ್ಳು ಹೇಳ್ತೀರಾ ನೀವು ನೋಡ್ತಾ ಇದ್ದೀರಾ ಸುವರ್ಣ ಯಾಕತ್ಗೆ ಸುಳ್ಳು ಹೇಳ್ತೀರಾ ನೆಕ್ಲೆಸ್ಸು ಜುಮ್ಕಿ ಎಲ್ಲ ಹಾಕೊಂಡು ಹೋಗಿದ್ರಿ ಅಯ್ಯೋ ಇಲ್ಲ ಅಮ್ಮ ನನಗೆ ಏನು ಹಾಕೊಂಡಿದ್ದೀನೋ ಅದೇ ಒಡವೆಗಳೇ ಅಲ್ಲಿ ಹಾಕೊಂಡು ಹೋಗಿದ್ದು ನನ್ನ ಹತ್ರ ಬೇರೆ ಒಡವೆ ಆದರೂ ಎಲ್ಲಿದ್ದಾವೆ ಹೇಳು ಸುಳ್ಳು ಮೇಲೆ ಸುಳ್ಳು ಹೇಳಿ ಸತ್ಯನ ಮುಚ್ಚಾಕ್ಬೇಡಿ ಅದಕ್ಕೆ ನನ್ನ ಮದುವೆಗೆ ಅಂತ ತೊಗೊಂಡಿರೋ ಒಡವೆನ ನೀವು ಯಾರಿಗೂ ಹೇಳ್ದೆ ತೊಗೊಂಡು ಹೋಗಿದ್ರಿ ತಾನೆ